ಎಲ್ರಿಗೂ ನಮಸ್ಕಾರ ರೀ. ನಾನು ಇವತ್ತ ಬೆಂಡಿಕಾಯಿ ಪಲ್ಯ ಮಾಡತ್ತೇನಿ. ಚಪಾತಿ ಜೋಡೆ, ಅನ್ನದ ಜೋಡೆ, ಎಲ್ಲಾದ್ರ ಜೋಡೆನು ಇದನ್ನ ತಿನ್ಬೋದ. ಮತ್ತ ಸೀಸನ್ ವೈಸ್ ಅಂತೂ ಸಿಕ್ಕಾಪಟ್ಟೆ ಸ್ವಯಸ್ತಾದಾಗ ಸಿಕ್ತಿರ್ತೈತಿ. ಹೆಂಗ್ ಮಾಡುದತ್ತಂದ ನೋಡುನು ಬರ್ರಿ. ಇಷ್ಟಕ್ಕ ನಾವು ತಗೊಂಡಿರೋ ಇನ್ಗ್ರೀಡಿಯಂಟ್ಸ್ ನೋಡ್ಕೊಂಡ್ರಿ. ಬೆಂಡಿಕಾಯಿ ತಗೊಂಡಿನಿ 1/4 ಕೆಜಿ ಅಷ್ಟ. ಮತ್ತ ಹುರಿದಿಟ್ಟಿರೋ ಶೇಂಗಾ ಪುಡಿ ಮಾಡ್ಕೊಂಡಿನಿ. ಮತ್ತ ಒಂದ್ ಎರಡು ಸಣ್ಣ ಸಣ್ಣ ಉಳ್ಳಾಗಡ್ಡಿ ಹೆಚ್ಕೊಂಡಿನಿ. ಒಂದ್ ಮೀಡಿಯಂ ಸೈಜ್ ಉಳ್ಳಾಗಡ್ಡಿ ಅಂತ ಹೇಳ್ಬೋದ. ಇದ ಒಂದ್ ಮೀಡಿಯಂ ಸೈಜ್ ಟೊಮ್ಯಾಟೊ, ಧನಿಯಾ ಪೌಡರ್ ಮತ್ತ ಗರಂ ಮಸಾಲ ಒಂದೊಂದು ಸ್ಪೂನ. ಇದ ಒಂದು ಸ್ಪೂನ್ ಅಷ್ಟು ಉಪ್ಪು ಇಟ್ಕೊಂಡೇನಿ. ರುಚಿಗೆ ಎಷ್ಟು ಬೇಕು ನೋಡ್ಕೊಂಡು ಅಷ್ಟು ಹಾಕೋರಿ. ಮತ್ತ ಒಂದೂವರೆ ಚಮಚ ಅಷ್ಟು ಖಾರ ಇಟ್ಕೊಂಡೇನಿ. ಈಗ ಹೆಂಗ್ ಮಾಡುದತ್ತಂದ ನೋಡುನು ಬರ್ರಿ. ಫಸ್ಟ್ ಒಂದು ಕಡಾವಂಗಿ ಇಟ್ಕೊಂಡೇನಿ. ಕಡಾವಂಗಿಯಾಗ ಫಸ್ಟ್ ಬೆಂಡಿಕಾಯಿ ಎಲ್ಲ ಹುರ್ಕೋತುನು. ಬೆಂಡಿಕಾಯಿ ಹುರಿಯಾಕ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕತ್ತೇನಿ. ಎಣ್ಣೆ ಹಾಕೊಂಡು ಹುರ್ಕೋರಿ. ಚೆನ್ನಾಗಿ ಹುರಿತಾವ ಮತ್ತ ದೊಡ್ಡ ದೊಡ್ಡ ಹುರಿತಾವು. ಇದ್ರದೊಳಗಿಂದ ಇರುವ ಲಾಳಿ ಅಂಶ ಎಲ್ಲ ಹೋಗೋ ಹಂಗ ಹುರ್ಕೋರಿ. ಒಂದು ಸ್ವಲ್ಪ ಲಾಳಿ ಅಂಶ ಉಳ್ಕೋಬಾರ್ದದ, ಹಂಗೆ ಹುರ್ಕೋಬೇಕು. ಹೆಂಗ್ ಹುರ್ಕೋದತ್ತಂದ ನೋಡೋಣ ಬರ್ರಿ. ನೋಡ್ರಿ ಎಲ್ಲ ಲಾಳಿ ಅಂಶ ಹೋಗೈತಿ ಮತ್ತ ಎಲ್ಲ ಬೆಂದಾವು ಕರ್ದಾವು. ಈಗ ಇವನ್ನ ಒಂದ್ ತಾಟಿಗೆ ತಕ್ಕೊಂಡ ಒಂದ್ ಪ್ಲೇಟ್ ಮುಚ್ಚಿಡ್ತೇನಿ ಇವ್ರ ಮ್ಯಾಗ. ಯಾವತ್ತು ಇವನ್ ತಕ್ಕೊಂಡ ಮ್ಯಾಗ ಹಂಗ ಬಿಡಾಕ್ ಹೋಗ್ಬೇಡ್ರಿ. ಇಲ್ಲ ಇನ್ನೊಂದ್ ಕಡೆ ಇದ ಕಡಾವಂಗ್ಯಾಗನ ಮುಚ್ಚಿಡ್ರಿ. ಇನ್ನೊಂದ್ ಕಡಾವಂಗ್ಯಾಗ ಒಗ್ಗರ್ನಿ ಕೊಡ್ಕೊರಿ. ನಾ ಇನ್ನೊಂದ್ ಕಡಾವಂಗ್ಯಾಗ ಏನು ಒಗ್ಗರ್ನಿ ಕೊಡ್ಕೊಳತ್ತಿಲ್ಲ. ಈ ತಾಟ್ನಾಗ ತಕ್ಕೊಂಡ ಇದ್ರ ಮ್ಯಾಗನ ಒಂದ್ ತಾಟ ದಬ್ ಹೊಡಿತನು. ಅವಾಗ ಇವ ಬೆಚ್ಚಗ ಇರ್ತಾವ ಮತ್ತ ಇನ್ನಟ್ಟು ಉಮ್ಗೊಳ್ತಾವು. ಈಗ ಕಡಾವಂಗ ಕಾದೈತಿ, ಅದಕ್ಕ ಒಂದ್ ಸ್ಪೂನ್ ಒಂದೂವರೆ ಸ್ಪೂನ್ ಅಷ್ಟ ಎಣ್ಣೆ ಹಾಕೋತನು. ಕಾದಿದ ಎಣ್ಣೆಗೆ ಸಾಸಿವೆ ಹಾಕೊಳತ್ತೇನಿ. ಸಾಸಿವೆ ಸಿಡಿದ ಮ್ಯಾಗ ಜೀರಿಗೆ ಹಾಕೊಳ್ಳೋಣ. ಇದಕ್ಕ ಸ್ವಲ್ಪ ಸ್ವಲ್ಪ ಕರಿಬೇವು ಹಾಕೊಳತ್ತೇನಿ. ಈಗ ಉಳ್ಳಾಗಡ್ಡೆ ಹಾಕೊಳತ್ತೇನಿ. ಹಿಂಗ್ ಮಾಡೋದ್ರಿಂದ ಬಹಳ ಚಂದ ಆಗ್ತೈತಂದ್ ಹೇಳ್ಬೋದು. ಪಲ್ಯ ಇಷ್ಟಪಡಲ್ದವ್ರು ತಿಂತಾರತ್ತಂದ್ ಹೇಳ್ಬೋದು. ಇದ್ರಾಗ ಮೇನ್ ಏನಪ್ಪ ಅಂದ್ರ ಲಾಳಿ ಅಂಶ ಏನ್ ಇರ್ತೈತಿ ಅದ್ ಹೋದ್ರ ಬೆಂಡಿಕಾಯಿ ಟೇಸ್ಟ್ ಕೊಡ್ತೈತಿ. ಆದಷ್ಟು ಚಂದ ಹಿಂಗ್ ಹುರ್ಕೋತ ಬರ್ರಿ. ಸ್ವಲ್ಪ ಜಾಸ್ತಿ ಟೈಮ್ ಆದ್ರೂ ಪರವಾಗಿಲ್ಲ. ಆ ಲಾಳಿ ಅಂಶ ಎಲ್ಲ ಹೋಗೋ ಹಂಗ ಹುರ್ಕೊಂಡ್ರೆ ಅಂದ್ರ ಚಂದ ಆಗ್ತೈತಿ ಪಲ್ಲೆ. ಸಾರ್ ಮಾಡುವಾಗಲಿ ಏನ ಮಾಡಾಕತ್ತಿದ್ರು ಲಾಳಿ ಅಂಶ ಪೂರ್ತಿಯಾಗಿ ಹೋಗುವ ಮಟ್ಟ ಹುರ್ಕೋತ ಬರ್ರಿ. ಈಗ ಉಳ್ಳಾಗಡ್ಡಿ ಕರ್ದಾವು, ಅದಕ್ಕೆ ಟೊಮ್ಯಾಟೊ ಹಾಕೊಳಕತ್ತೇನಿ. ಟೊಮ್ಯಾಟೊ ಸ್ವಲ್ಪ ಸಾಫ್ಟ್ ಆಗೋ ಮಟ್ಟ ಹುರ್ಕೋನು. ಟೊಮ್ಯಾಟೊ ಹುರಿಯುವಾಗ ಸ್ವಲ್ಪ ಉಪ್ಪ ಈಗ ಹಾಕೊಂಡ್ ಬಿಡೋನು. ಉಪ್ಪು ಹಾಕೋದ್ರಿಂದ ಏನಾಗ್ತದಂದ್ರ ಆದಷ್ಟು ದೋಡ ಟೊಮ್ಯಾಟೊ ಹಣ್ಣು ಏನೇನು ತರಕಾರಿ ಹಾಕಿರ್ತೀವಿ ಅದೆಲ್ಲಾನು ಸಾಫ್ಟ್ ಆಗ್ತಾವ, ಬೇಗ ಬೇಯ್ತಾವ ಮತ್ತ ರುಚಿನೂ ಚಂದ ಹಿಂಗ್ ಬಿಡ್ತಾವ ಅಂತ ಹೇಳ್ಬೋದು. ಅದಕ್ಕ ಉಪ್ಪನ್ನ ಯಾವಾಗ್ಲೂ ಕರ್ಕೊಳ್ಳೋ ಟೈಮ್ದಾಗ ಹಾಕೋತ ಬರ್ರಿ. ಈಗ ಟೊಮ್ಯಾಟೊ ಸಾಫ್ಟ್ ಆಗ್ಯಾವ. ಇನ್ನ ಮಸಾಲೆಗಳು ಹಾಕೋನು. ಧನಿಯಾ ಪೌಡರ ಮತ್ತ ಗರಂ ಮಸಾಲ ಹಾಕೊಳತ್ತೇನಿ. ಹಂಗನ ನಮ್ಮ ಮಸಾಲೆ ಖಾರಾನು ಹಾಕೊಳಕತ್ತೇನಿ. ಇದ ಮಾಡಾಕಂತ್ರು ಬಹಳ ಈಜಿ ಅಂತ ಹೇಳ್ಬೋದು. ಬಾಳ ತೋಣು ಆಗಂಗಿಲ್ಲ, ಏನೂ ಇಲ್ಲ ಮತ್ತ ದೊಡ್ಡ ದೊಡ್ಡ ಆಗ್ತೈತಿ. ಹಂಗನ ಟೇಸ್ಟಿ ಆಗಿಯೂ ಇರ್ತೈತಿ, ಬಹಳ ಚಲೋ ಆಗ್ತೈತಿ. ನೀವು ಆರಾಮಾಗಿ ಇದನ್ನ ಚಪಾತಿ ಜೋಡೆ, ಅನ್ನದ ಜೋಡೆ ಮತ್ತ ರೊಟ್ಟಿ ಜೋಡೆ ಅದು ಎಲ್ಲ ತಿನ್ಬೋದು. ಇದೀಗ ಆಗೈತಿ. ಇದಕ್ಕನ ಮುಚ್ಚಿಟ್ಟಿದ ಬೆಂಡಿಕಾಯಿ ಹಾಕೊಳತ್ತೇನಿ. ಈಗ ಬೆಂಡಿಕಾಯಿ ಸೇರ್ಸಿದ ರೂಪಾಯಿ ಸ್ವಲ್ಪ ನೀರು ಹಾಕೋತುನು. ಇದನ್ನ ಈಗ ಎಲ್ಲ ಕುಡ್ಕೊಳ್ಳೋ ಹಂಗ ಚೆನ್ನಂಗೆ ತಿರುಗಾಡ್ಕೊಳ್ಳೋಣ ರೀ. ಈಗ ಇದಕ್ಕ ಹುರಿದ ಮಿಕ್ಸಿಗೆ ಹಾಕಿಟ್ಟಿರು ಶೇಂಗಾ ಹಾಕೊಳತ್ತೇನಿ. ಒಂದೆರಡು ನಿಮಿಷ ಕುದ್ರ ಈಗ ನಮ್ಮ ಪಲ್ಯ ತಯಾರಾತು. ನೋಡ್ರಿ ನಮ್ಮ ಬೆಂಡಿಕಾಯಿ ಪಲ್ಯ ಈಗ ರೆಡಿ ಆಗೈತಿ. ಚಪಾತಿ ಜೊತೆ ಸರ್ವ್ ಮಾಡತ್ತೇನಿ. ನೀವು ಬೇಕಿದ್ರೆ ರೊಟ್ಟಿ ಜೋಡೆನು ತಿನ್ಬೋದು, ಹಂಗ ದ್ವಾಸಿ ಜೋಡೆನು ಚಂದ ಇರ್ತೈತಿ ಮತ್ತ ಅನ್ನದ ಜೋಡೆನು ತಿನ್ಬೋದು. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ. ನಮ್ಮ ವಿಡಿಯೋಗಳನ್ನ ಎಲ್ಲ ನೋಡ್ರಿ, ಸಪೋರ್ಟ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಹಂಗ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.